ಸ್ನೇಹಿತರೆ ಎಮ್ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನಲ್ ನ ನಲ್ಲಿ ಹಲವಾರು ವಿಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ಹಾಯ್ ಹಲೋ ನಮಸ್ಕಾರ ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಹದಿನೇಳು ಐದು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆಲ್ ದ ಬೆಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರ ನ ವಿಶ್ವದ ಐವತ್ತು ಶ್ರೇಷ್ಠ ನಾಯಕರು ವರ್ಲ್ಡ್ಸ್ ಫಿಫ್ಟಿ ಗ್ರೇಟೆಸ್ಟ್ ಲೀಡರ್ಸ್ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ ಜಸಿಂಡಾ ಆರ್ಡೆರ್ನ್ ಫಾರ್ಚೂನ್ ಮ್ಯಾಗಝಿನ್ ಬಿಡುಗಡೆ ಮಾಡಿದ ಎರಡ್ ಸಾವಿರದ ಇಪ್ಪತ್ತೊಂದರ ವಿಶ್ವದ ಐವತ್ತು ಶ್ರೇಷ್ಠ ನಾಯಕರ ಪಟ್ಟಿಯಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಜಸಿಂಡಾ ಆರ್ಡರ್ನ್ ಅಗ್ರ ಸ್ಥಾನದಲ್ಲಿದ್ದಾರೆ ಭಾರತದಿಂದ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ಸಿಇಒ ಆದರ್ ಪೋನಾವಾಲಾ ಅಗ್ರ ಹತ್ತು ಹೆಸರುಗಳಲ್ಲಿ ಒಬ್ಬ ಭಾರತೀಯ ಅವರು ಹತ್ತನೇ ಸ್ಥಾನದಲ್ಲಿ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ವಿಶ್ವದ ಐವತ್ತು ಶ್ರೇಷ್ಠ ನಾಯಕರ ಪಟ್ಟಿಯು ವಾರ್ಷಿಕ ಪಟ್ಟಿಯ ಎಂಟನೇ ಆವೃತ್ತಿಯಾಗಿದ್ದು ಇದರಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ನಡುವೆ ಉತ್ತಮ ಕೆಲಸ ಮಾಡಿರುವ ಕೆಲವು ಪ್ರಸಿದ್ಧ ಮತ್ತು ಇತರರು ಅಷ್ಟಾಗಿ ಪರಿಚಿತರಾಗಿಲ್ಲದ ನಾಯಕರನ್ನು ಒಳಗೊಂಡಿದೆ ಸೋ ಫೋರ್ ಈಸ್ ದಿ ರೈಟ್ ಆನ್ಸರ್ ಲಿಸ್ಟ್ ಆಫ್ ಟಾಪ್ ಟೆನ್ ಫಾರ್ಚೂನ್ಸ್ ವರ್ಲ್ಡ್ಸ್ ಫಿಫ್ಟಿ ಗ್ರೇಟೆಸ್ಟ್ ಲೀಡರ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಜಸಿಂಡಾ ಆರ್ಡರ್ ಪ್ರೈಮ್ ಮಿನಿಸ್ಟರ್ ಆಫ್ ನ್ಯೂಜಿಲೆಂಡ್ ಎಂಆರ್ಎನ್ಎ ಪಯೋನಿರ್ಸ್ Dan Skolman, CEO of PayPal, Dr. John Nek Nekong Song, Director of Africa Centres for Disease Control and Prevention, Adam Silver, Michael Roberts, Chris Paul, NBA Riskures, Jessica Tan, founder of Ping and Group, Justin Welby, Archbishop of Center Beauty for the Church of England Anglican Church. ಸ್ಟ್ಯಾಸಿ ಅಬ್ರಾಮ್ಸ್ ಫೌಂಡರ್ ಆಫ್ ಫೇರ್ ಫೈಟ್ ರೆಷಾರ್ನಾ ಫಿಜ್ ಪ್ಯಾಟ್ರಿಕ್ ಪ್ಯಾಸ್ಟರ್ ಫಾರ್ ಪ್ರೊಸೀಡಿಂಗ್ ವರ್ಡ್ ಚರ್ಚ್ ಚಿಕಾಗೋ ಟೆಂತ್ ಆಧಾರ್ ಪೋನವಾಲಾ ಸಿಇಒ ಆಫ್ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೊಂದರ ಮೊದಲ ಬ್ರಿಕ್ಸ್ ಉದ್ಯೋಗ ಕಾರ್ಯಗುಂಪು ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ ಇಡಬ್ಲ್ಯೂಜಿ ಸಭೆ ಇತ್ತೀಚೆಗೆ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬ್ರಿಕ್ಸ್ನ ಅಧ್ಯಕ್ಷ ದೇಶ ಯಾವುದು ಭಾರತ ಮೊದಲ ಬ್ರಿಕ್ಸ್ ಉದ್ಯೋಗ ಕಾರ್ಯ ಗುಂಪು ಎಂಪ್ಲಾಯ್ಮೆಂಟ್ ವರ್ಕಿಂಗ್ ಗ್ರೂಪ್ ಸಭೆ ಹನ್ನೊಂದು ಹನ್ನೆರಡು ಮೇ ಎರಡ್ ಸಾವಿರದ ಇಪ್ಪತ್ತೊಂದರಂದು ವರ್ಚುವಲ್ ರೂಪದಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬ್ರಿಕ್ಸ್ ಪ್ರೆಸಿಡೆನ್ಸಿಯನ್ನು ವಹಿಸಿಕೊಂಡ ಭಾರತದ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಕಾರ್ಮಿಕ ಮತ್ತು ಉದ್ಯೋಗ ಕಾರ್ಯದರ್ಶಿ ಶ್ರೀ ಅಪೂರ್ವ ಚಂದ್ರ ವಹಿಸಿದ್ದರು ಸಭೆಯಲ್ಲಿ ಚರ್ಚಿಸಲಾದ ಮುಖ್ಯ ವಿಷಯಗಳು ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಸಾಮಾಜಿಕ ಭದ್ರತಾ ಒಪ್ಪಂದಗಳನ್ನು ಉತ್ತೇಜಿಸುವುದು ಕಾರ್ಮಿಕ ಮಾರುಕಟ್ಟೆಗಳ ಔಪಚಾರಿಕೀಕರಣ ಕಾರ್ಮಿಕ ಬಲ ಮತ್ತು ಕಾರ್ಮಿಕರಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಕಾರ್ಮಿಕ ಮಾರುಕಟ್ಟೆಯಲ್ಲಿ ಪಾತ್ರ ಬ್ರಿಕ್ಸ್ ರಾಷ್ಟ್ರದ ಹೊರತಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಐಎಲ್ಒ ಮತ್ತು ಅಂತಾರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಸಂಸ್ಥೆ ಇಂಟರ್ ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಏಜೆನ್ಸಿ ಐಎಸ್ಎಸ್ಎ ಪ್ರತಿನಿಧಿಗಳು ಸಹ ಸಭೆಯಲ್ಲಿ ಭಾಗವಹಿಸಿದ್ದರು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾವನ್ನ ಒಳಗೊಂಡಿದೆ ಸೊ ಇಸ್ ದಿ ರೈಟ್ ಆನ್ಸರ್ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತ ಮೈಗ್ರೇಷನ್ ಅಂಡ್ ಡೆವಲಪ್ಮೆಂಟ್ ಬ್ರೀಫ್ ವರದಿಯ ಪ್ರಕಾರ ಕಡಿಮೆ ಆದಾಯ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅತಿ ಹೆಚ್ಚು ಹಣ ರವಾನೆ ಪಡೆದ ದೇಶ ಯಾವುದು ಭಾರತ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಹನ್ನೆರಡರಂದು ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಹಣ ರವಾನೆಯಾಗಿದೆ ಎರಡು ಸಾವಿರದ ಎಂಟರಿಂದ ಭಾರತಕ್ಕೆ ಅತಿ ಹೆಚ್ಚು ಹಣ ರವಾನೆಯಾಗಿದೆ ಆದಾಗ್ಯೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತಕ್ಕೆ ಎಂಬತ್ಮೂರು ಬಿಲಿಯನ್ ಡಾಲರ್ ರವಾನೆಗಿಂತ ಹೆಚ್ಚಾಗಿದ್ದು ಇದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಅಂದರೆ ಎಂಬತ್ಮೂರು ಪಾಯಿಂಟ್ ಮೂರು ಬಿಲಿಯನ್ ಡಾಲರ್ ಇಳಿಕೆಯಾಗಿದೆ ಜಾಗತಿಕವಾಗಿ ರವಾನೆ ಹರಿವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐನೂರ ನಲವತ್ತು ಬಿಲಿಯನ್ ಡಾಲರ್ ಆಗಿತ್ತು ಇದು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಒಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಕಡಿಮೆಯಾಗಿದೆ ಅಂದರೆ ಅದು ಐನೂರ ನಲವತ್ತೆಂಟು ಬಿಲಿಯನ್ ಡಾಲರ್ ಆಗಿತ್ತು ಸೊ ಟು ಈಸ್ ದಿ ರೈಟ್ ಆನ್ಸರ್ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತ ಮೈಗ್ರೇಷನ್ ಅಂಡ್ ಡೆವಲಪ್ಮೆಂಟ್ ಬ್ರೀಫ್ ವಲಸೆ ಮತ್ತು ಅಭಿವೃದ್ಧಿ ಸಂಕ್ಷಿಪ್ತತೆಯು ವಾರ್ಷಿಕ ವರದಿಯಾಗಿದ್ದು ಇದು ಕಡಿಮೆ ಆದಾಯ ಮತ್ತು ಮಧ್ಯಮ ಆದಾಯದ ದೇಶಗಳಿಗೆ ವಲಸೆ ಮತ್ತು ಹಣ ರವಾನೆಯ ಜಾಗತಿಕ ಪ್ರವೃತ್ತಿಗಳ ನವೀಕರಣಗಳನ್ನು ಒದಗಿಸುತ್ತದೆ ವಲಸೆ ಸಂಬಂಧಿತ ಸುಸ್ಥಿರ ಅಭಿವೃದ್ಧಿ ಗುರಿ ಎಸ್ಡಿಜಿ ಸೂಚಕಗಳಿಗೆ ಸಂಬಂಧಿಸಿದ ಬೆಳವಣಿಗೆಗಳನ್ನು ವರದಿಯು ಎತ್ತಿ ತೋರಿಸುತ್ತದೆ ಅಗ್ರ ಐದು ದೇಶಗಳು ಪ್ರಸ್ತುತ ಯುಎಸ್ ಡಾಲರ್ ಪರಿಭಾಷೆಯಲ್ಲಿ ಭಾರತ ಚೀನಾ ಮೆಕ್ಸಿಕೋ ಫಿಲಿಪೈನ್ಸ್ ಮತ್ತು ಈಜಿಪ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಣ ರವಾನೆ ಪಡೆದ ಮೊದಲ ಐದು ರಾಷ್ಟ್ರಗಳಾಗಿವೆ ಹಣ ರವಾನೆ ಮಾಡಿದ ಅಗ್ರ ದೇಶ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹಣ ರವಾನೆ ಮಾಡುವ ಅತಿದೊಡ್ಡ ದೇಶ ಯುನೈಟೆಡ್ ಸ್ಟೇಟ್ಸ್ ಅರವತ್ತೆಂಟು ಬಿಲಿಯನ್ ಡಾಲರ್ ಅದರ ನಂತರ ಯುಎಇ ನಲವತ್ಮೂರು ಬಿಲಿಯನ್ ಡಾಲರ್ ಸೌದಿ ಅರೇಬಿಯಾ ಮೂವತ್ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಸ್ವಿಟ್ಜರ್ಲೆಂಡ್ ಇಪ್ಪತ್ತೇಳು ಬಿಲಿಯನ್ ಡಾಲರ್ ಜರ್ಮನಿ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಮತ್ತು ಚೀನಾ ಹದಿನೆಂಟು ಬಿಲಿಯನ್ ಡಾಲರ್ ಭಾರತದಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರವಾನೆ ಹೊರಹರಿವು ಏಳು ಬಿಲಿಯನ್ ಡಾಲರ್ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಳು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಆಗಿತ್ತು ಹಣ ರವಾನೆಯ ಮುಖ್ಯ ಕಾರಣಗಳು ವಲಸಿಗರು ತಮ್ಮ ಕುಟುಂಬಗಳಿಗೆ ಸಹಾಯ ಮಾಡುವ ಬಯಕೆ ಬಳಕೆಯನ್ನು ಕಡಿತಗೊಳಿಸುವ ಮೂಲಕ ಅಥವಾ ಉಳಿತಾಯವನ್ನು ಮಾಡುವ ಮೂಲಕ ಹಣವನ್ನು ಮನೆಗೆ ಕಳುಹಿಸುವುದು ಅಂದರೆ ತವರು ದೇಶಕ್ಕೆ ಕಳುಹಿಸುವುದು ಎಚ್ಡಿಎಫ್ಸಿ ಬ್ಯಾಂಕ್ ಭಾರತದ ಜಿಡಿಪಿ ಬೆಳವಣಿಗೆ ದರವನ್ನು ಫೈನಾನ್ಷಿಯಲ್ ಇಯರ್ ಇಪ್ಪತ್ತೆರಡಕ್ಕೆ ಎಷ್ಟು ಶೇಕಡ ಎಂದು ಊಹಿಸಿದೆ ಹತ್ತು ಪರ್ಸೆಂಟ್ ಎಚ್ಡಿಎಫ್ಸಿ ಬ್ಯಾಂಕ್ ಫೈನಾನ್ಷಿಯಲ್ ಇಯರ್ ಇಪ್ಪತ್ತೆರಡರ ಭಾರತದ ಜಿಡಿಪಿ ಬೆಳವಣಿಗೆ ದರವನ್ನು ಹತ್ತು ಪರ್ಸೆಂಟ್ ಎಂದು ಅಂದಾಜಿಸಿದೆ ಇದು ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ರ ಹಿಂದಿನ ಮುನ್ಸೂಚನೆಗಿಂತ ಕಡಿಮೆಯಾಗಿದೆ ಕೋವಿಡ್ ನೈನ್ಟೀನ್ನ ಇನ್ನೂ ಕೆಟ್ಟ ಪರಿಸ್ಥಿತಿ ಉಂಟಾದರೆ ಆಗ ಜಿಡಿಪಿ ದರವು ಎಂಟು ಪರ್ಸೆಂಟ್ ಆಗಬಹುದು ಎಂದು ಬ್ಯಾಂಕ್ ಊಹಿಸಿದೆ ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್ ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಎಕನಾಮಿಕ್ ಸಿಚುಯೇಷನ್ ಅಂಡ್ ಪ್ರಾಸ್ಪೆಕ್ಟಸ್ ವೆಸ್ ವರದಿಯ ಪ್ರಕಾರ ಕ್ಯಾಲೆಂಡರ್ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ದರ ಎಷ್ಟು ಏಳು ಪಾಯಿಂಟ್ ಐದು ಪರ್ಸೆಂಟ್ ಹನ್ನೊಂದು ಮೇ ಎರಡ್ ಸಾವಿರದ ಇಪ್ಪತ್ತೊಂದರಂದು ಬಿಡುಗಡೆಯಾದ ಇತ್ತೀಚಿನ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಡಬ್ಲ್ಯೂಇಎಸ್ಪಿ ವರದಿಯಲ್ಲಿ ವಿಶ್ವಸಂಸ್ಥೆ ಅಂದರೆ ಯುಎನ್ ಕ್ಯಾಲೆಂಡರ್ ವರ್ಷ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಏಳು ಪಾಯಿಂಟ್ ಐದು ಪರ್ಸೆಂಟ್ ರವರೆಗೆ ಭಾರತದ ಬೆಳವಣಿಗೆಯ ಮುನ್ಸೂಚನೆಯನ್ನು ವಹಿಸಿದೆ ಇದು ಜನವರಿಯಲ್ಲಿ ಅದರ ಹಿಂದಿನ ಪ್ರೊಜೆಕ್ಷನ್ ಏಳು ಪಾಯಿಂಟ್ ಮೂರು ಪರ್ಸೆಂಟ್ಗಿಂತ ಸೊನ್ನೆ ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟು ಹೆಚ್ಚಾಗಿದೆ ಇದಲ್ಲದೆ ವಿಶ್ವಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತೆರಡರ ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಜಿಡಿಪಿ ಹತ್ತು ಪಾಯಿಂಟ್ ಒಂದು ಪರ್ಸೆಂಟ್ ರಷ್ಟು ಏರಿಕೆಯಾಗಲಿದೆ ಎಂದು ಎಚ್ಎಎಸ್ ಊಹಿಸಿದೆ ಮತ್ತು ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ಭವಿಷ್ಯ ಇಪ್ಪತ್ತೊಂದು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಹಾರಗಳ ಇಲಾಖೆ ಯುನೈಟೆಡ್ ನೇಷನ್ಸ್ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಂಡ್ ಸೋಷಿಯಲ್ ಅಫೇರ್ಸ್ ಯುಎನ್ಡಿಇಎಸ್ಎ ತಯಾರಿಸಿದ ವರದಿಯಾಗಿದೆ ಸೋ ಟು ಈಸ್ ದಿ ರೈಟ್ ಆನ್ಸರ್ ವಿಶ್ವಸಂಸ್ಥೆಯ ಮಾನವೀಯ ವ್ಯವಹಾರಗಳ ಸಮನ್ವಯ ಕಚೇರಿಯಲ್ಲಿ ಆಫೀಸ್ ಫಾರ್ ದ ಕೋಆರ್ಡಿನೇಷನ್ ಆಫ್ ಹ್ಯುಮಾನಿಟೇರಿಯನ್ ಅಫೇರ್ಸ್ ಒಸಿಎಚ್ಎ ಮಾನವೀಯ ವ್ಯವಹಾರಗಳ ಹೊಸ ಅಂಡರ್ ಸೆಕ್ರೆಟರಿ ಜನರಲ್ ಮತ್ತು ತುರ್ತು ಪರಿಹಾರ ಸಂಯೋಜಕರಾಗಿ ಅಂಡರ್ ಸೆಕ್ರೆಟರಿ ಜನರಲ್ ಫಾರ್ ಹ್ಯುಮಾನಿಟೇರಿಯನ್ ಅಫೇರ್ಸ್ ಅಂಡ್ ಎಮರ್ಜೆನ್ಸಿ ರಿಲೀಫ್ ಕೋಆರ್ಡಿನೇಟರ್ ಯುಎಸ್ಜಿಇಆರ್ಸಿ ಯಾರು ನೇಮಕಗೊಂಡಿದ್ದಾರೆ ಮಾರ್ಟಿನ್ ಗ್ರಿಫಿತ್ಸ್ ಹಿರಿಯ ಬ್ರಿಟಿಷ್ ರಾಜತಾಂತ್ರಿಕ ಮಾರ್ಟಿನ್ ಗ್ರಿಫಿತ್ಸ್ ಅವರನ್ನು ವಿಶ್ವಸಂಸ್ಥೆಯ ಮಾನವೀಯ ವ್ಯವಹಾರಗಳ ಸಮನ್ವಯ ಕಚೇರಿಯಲ್ಲಿ ಒಸಿಎಚ್ಎ ಐದು ವರ್ಷಗಳ ಅವಧಿಗೆ ಹೊಸ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ ಅವರು ಪ್ರಸ್ತುತ ಎಮ್ಎನ್ಗಾಗಿ ವಿಶ್ವಸಂಸ್ಥೆಯ ವಿಶೇಷ ರಾಯಭಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ದಿ ಕೋಆರ್ಡಿನೇಷನ್ ಆಫ್ ಹ್ಯುಮಾನಿಟೇರಿಯನ್ ಅಫೇರ್ಸ್ ಒಸಿಎಚ್ಎ ಸಂಕೀರ್ಣ ತುರ್ತು ಸ್ಥಿತಿ ಮತ್ತು ನೈಸರ್ಗಿಕ ವಿಪತ್ತುಗಳಿಗೆ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಒಸಿಎಚ್ಎಯ ಪ್ರಧಾನ ಕಚೇರಿ ನ್ಯೂಯಾರ್ಕ್ ಮತ್ತು ಜಿನೀವಾ ಎಂಬ ಎರಡು ಸ್ಥಳಗಳಲ್ಲಿ ನೆಲೆಗೊಂಡಿದೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಪ್ರವರ್ತಕ ಲೋಕೋಪಕಾರಿ ವಯನರಿಂಗ್ ಫಿಲಾಂಥ್ರಾಪಿಸ್ಟ್ ಮತ್ತು ಮಾಧ್ಯಮ ವ್ಯಕ್ತಿತ್ವ ಮೀಡಿಯಾ ಪರ್ಸನಾಲಿಟಿ ಇಂದು ಜೈನ್ ನಿಧನರಾದರು ಅವರು ಈ ಯಾವ ಮಾಧ್ಯಮ ಗುಂಪಿನ ಅಧ್ಯಕ್ಷರಾಗಿದ್ದರು ಟೈಮ್ಸ್ ಗ್ರೂಪ್ ಕೋವಿಡ್ ಸಂಬಂಧಿತ ತೊಡಕುಗಳಿಂದಾಗಿ ಪ್ರವರ್ತಕ ಲೋಕೋಪಕಾರಿ ಮತ್ತು ಟೈಮ್ಸ್ ಗ್ರೂಪ್ ಅಧ್ಯಕ್ಷ ಇಂದು ಜೈನ್ ನಿಧನ ಹೊಂದಿದ್ದಾರೆ ಅವರ ವಯಸ್ಸು ಎಂಬತ್ನಾಲ್ಕು ಆಗಿತ್ತು ಭಾರತದ ಪ್ರಮುಖ ಮಾಧ್ಯಮ ವ್ಯಕ್ತಿತ್ವ ಇಂದು ಜೈನ್ ಭಾರತದ ಅತಿ ದೊಡ್ಡ ಮಾಧ್ಯಮ ಸಮೂಹದ ಅಧ್ಯಕ್ಷರಾಗಿದ್ದರು ಬೆನೆಟ್ ಕೋಲ್ಮನ್ ಮತ್ತು ಕಮ್ ಲಿಮಿಟೆಡ್ ಇದನ್ನು ಟೈಮ್ಸ್ ಗ್ರೂಪ್ ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಇದು ಟೈಮ್ಸ್ ಆಫ್ ಇಂಡಿಯಾ ಮತ್ತು ಇತರ ದೊಡ್ಡ ಪತ್ರಿಕೆಗಳನ್ನು ಹೊಂದಿದೆ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ದ ಜೈನ್ಗೆ ಪ್ರಾಚೀನ ಗ್ರಂಥಗಳ ಬಗ್ಗೆ ಆಳವಾದ ದಾನವಿತ್ತು ಮತ್ತು ಶ್ರೀ ಶ್ರೀ ರವಿಶಂಕರ್ ಮತ್ತು ಸದ್ಗುರು ಜಗ್ಗಿ ವಾಸುದೇವ್ ಅವರ ಅನುಯಾಯಿಗಳಾಗಿದ್ದರು ಇದಲ್ಲದೆ ಜೈನ್ ಮಹಿಳೆಯರ ಹಕ್ಕುಗಳ ಬಗ್ಗೆ ಸಹ ಒಲವು ಹೊಂದಿದ್ದರು ಮತ್ತು ಫಿಕ್ಕಿ ಲೇಡೀಸ್ ಆರ್ಗನೈಸೇಷನ್ ಫಿಕ್ಕಿ ಲೇಡೀಸ್ ಎಲ್ ಎಫ್ಎಲ್ಒ ಇದರ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು ಸೊ ಟು ಈಸ್ ದಿ ರೈಟ್ ಆನ್ಸರ್ ಭಾರತದಲ್ಲಿನ ಆನೆಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ಆನೆ ಜನಗಣತಿ ಎರಡ್ ಸಾವಿರದ ಹದಿನೇಳರ ಪ್ರಕಾರ ಕರ್ನಾಟಕವು ಅತಿ ಹೆಚ್ಚು ಆನೆಗಳನ್ನು ಹೊಂದಿದ್ದು ನಂತರದ ಸ್ಥಾನಗಳಲ್ಲಿ ಅಸ್ಸಾಂ ಮತ್ತು ಕೇರಳವಿದೆ ಎರಡು ರೈಲುಗಳ ಕಾರಣದಿಂದಾಗಿ ಎರಡ್ ಸಾವಿರದ ಹನ್ನೆರಡು ಹದಿಮೂರರ ಅವಧಿಯಲ್ಲಿ ಅತಿ ಹೆಚ್ಚು ಆನೆಗಳು ಸಾವನ್ನಪ್ಪಿವೆ ಹಾಗಾದರೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿವೆ ಒಂದು ಮತ್ತು ಎರಡು ಎರಡೂ ಕೂಡ ಸರಿ ಎರಡ್ ಸಾವಿರದ ಒಂಬತ್ತು ಹತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ನಡುವೆ ಭಾರತದಾದ್ಯಂತ ರೈಲುಗಳು ಡಿಕ್ಕಿ ಹೊಡೆದು ಒಟ್ಟು ನೂರ ಎಂಬತ್ತಾರು ಆನೆಗಳು ಸಾವನ್ನಪ್ಪಿವೆ ಎಂದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ ಸಚಿವಾಲಯದ ಪ್ರಾಜೆಕ್ಟ್ ಎಲಿಫೆಂಟ್ ವಿಭಾಗವು ನೀಡಿದ ಮಾಹಿತಿಯ ಪ್ರಕಾರ ರೈಲ್ವೆ ಅಪಘಾತದಿಂದ ಅಸ್ಸಾಂ ಅತಿ ಹೆಚ್ಚು ಆನೆಗಳು ಅಂದ್ರೆ ಅರವತ್ತೆರಡು ಆನೆಗಳು ಸಾವು ಸಂಭವಿಸಿದೆ ನಂತರದ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಐವತ್ತೇಳು ಮತ್ತು ಒಡಿಶಾ ಇಪ್ಪತ್ತೇಳು ಇವೆ ಉತ್ತರ ಪ್ರದೇಶ ಕೇವಲ ಒಂದು ಸಾವನ್ನ ಕಂಡಿತ್ತು ಅಂದ್ರೆ ಒಂದು ಆನೆ ಮಾತ್ರ ಸಾವನ್ನ ಕಂಡಿದೆ ಭಾರತದಲ್ಲಿ ಆನೆಗಳು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಎಫ್ಸಿಸಿ ಸಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆ ಮಾಡಿದ ಜನಗಣತಿ ವರದಿಯ ಪ್ರಕಾರ ಭಾರತದಲ್ಲಿ ಏಷ್ಯನ್ ಆನೆಯ ಜನಸಂಖ್ಯೆಯ ಅಂದಾಜು ಸುಮಾರು ಇಪ್ಪತ್ತೇಳು ಸಾವಿರದ ಮುನ್ನೂರ ಹನ್ನೆರಡು ಆಗಿದೆ ಎರಡ್ ಸಾವಿರದ ಹದಿನೇಳರ ಜನಗಣತಿಯಲ್ಲಿ ಏಷ್ಯನ್ ಆನೆಗಳ ಜನಸಂಖ್ಯಾ ಅಂದಾಜು ಎರಡ್ ಸಾವಿರದ ಹನ್ನೆರಡರ ಕೊನೆಯ ಜನಗಣತಿ ಅಂದಾಜುಗಿಂತ ಕಡಿಮೆಯಾಗಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆಗಳು ಅಂದರೆ ಆರು ಸಾವಿರದ ನಲವತ್ತೊಂಬತ್ತು ಆನೆಗಳು ಇದ್ದು ನಂತರದ ಸ್ಥಾನದಲ್ಲಿ ಅಸ್ಸಾಂ ಐದು ಸಾವಿರದ ಏಳ್ನೂರ ಹತ್ತೊಂಬತ್ತು ಮತ್ತು ಕೇರಳದಲ್ಲಿ ಮೂರು ಸಾವಿರದ ಐವತ್ನಾಲ್ಕು ಆನೆಗಳಿವೆ ಭೀಮಾ ಬಿದಿರನ್ನು ಬಳಸುವ ಆಕ್ಸಿಜನ್ ಪಾರ್ಕ್ ಅನ್ನು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಸ್ಥಾಪಿಸಲಾಗಿದೆ ತಮಿಳುನಾಡು ಭೀಮಾ ಬಿದಿರು ಭೀಮ ಅಥವಾ ಭೀಮ ಬಿದಿರು ಒಂದು ಶ್ರೇಷ್ಠ ತದ್ರೂಪಿ ಇದನ್ನು ಬಂಬೂಸಾ ಬಾಲ್ಕೋವಾದಿಂದ ಆಯ್ಕೆ ಮಾಡಲಾಗಿದೆ ಇದು ಹೆಚ್ಚಿನ ಇಳುವರಿ ನೀಡುವ ಬಿದಿರಿನ ಜಾತಿ ಈ ಬಿದಿರಿನ ತದ್ರೂಪಿಯನ್ನು ಸಾಂಪ್ರದಾಯಿಕ ಸಂತಾನೋತ್ಪತ್ತಿ ವಿಧಾನದಿಂದ ಅಭಿವೃದ್ಧಿಪಡಿಸಲಾಗಿದೆ ಈ ಜಾತಿಯನ್ನು ವೇಗವಾಗಿ ಬೆಳೆಯುವ ಸಸ್ಯಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಇದು ಉಷ್ಣವಲಯದ ಪರಿಸ್ಥಿತಿಯಲ್ಲಿ ದಿನಕ್ಕೆ ಒಂದೂವರೆ ಅಡಿ ಬೆಳೆಯುತ್ತದೆ ಇಂಗಾಲದ ಡೈಆಕ್ಸೈಡ್ ಹೊರಸೂಸುಕೆಯನ್ನು ತಗ್ಗಿಸಲು ಇದು ಅತ್ಯುತ್ತಮ ಕಾರ್ಬನ್ ಸಿಂಕ್ ಎಂದು ಹೇಳಲಾಗುತ್ತದೆ ತಮಿಳುನಾಡು ಕೃಷಿ ವಿಶ್ವವಿದ್ಯಾಲಯ ತನ್ನ ಆವರಣದಲ್ಲಿ ಕೊಯಮತ್ತೂರಿನಲ್ಲಿ ಭೀಮಾ ಬಿದಿರಿನೊಂದಿಗೆ ಆಕ್ಸಿಜನ್ ಪಾರ್ಕ್ ವಿನ್ಯಾಸಗೊಳಿಸಿದೆ ಬಂಬೂಸ ಬಾಲ್ಕೋವಾ ಬಂಬೂಸಾ ಬಾಲ್ಕೋವಾ ಬಹಳ ದೊಡ್ಡದಾದ ದಪ್ಪ ಗೋಡೆಯ ಅಂಟಿಕೊಂಡಿರುವ ಬಿದಿರು ಇಪ್ಪತ್ತೈದು ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ಮತ್ತು ನೂರ ಐವತ್ತು ಮಿಲಿಮೀಟರ್ ದಪ್ಪವಾಗಿರುತ್ತದೆ ಬೊಂಬೂಸ ಬಾಲ್ಕೋವಾದ ಉದ್ದ ಮತ್ತು ಬಲವು ನಿರ್ಮಾಣ ಉದ್ಯಮಕ್ಕೆ ಉಪಯುಕ್ತ ವಸ್ತುವಾಗಿದೆ ಇದು ಕಡಿಮೆ ಮಳೆಯ ಅವಶ್ಯಕತೆಗಳನ್ನು ಹೊಂದಿರುವ ಬರ ನಿರೋಧಕ ಪ್ರಭೇದವಾಗಿದ್ದು ಪ್ರತಿ ಹೆಕ್ಟೇರ್ಗೆ ನೂರು ಮೆಟ್ರಿಕ್ ಟನ್ಗಳಷ್ಟು ಇಳುವರಿಯನ್ನು ನೀಡಬಹುದು ಸೊ ತ್ರೀ ಈಸ್ ದಿ ರೈಟ್ ಆನ್ಸರ್ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಹೇಳಿಕೆ ಒಂದು ರಾಕೆಟ್ಗಳ ಜೊತೆಗೆ ವಿಮಾನ ಹೆಲಿಕಾಪ್ಟರ್ಗಳು ಮತ್ತು ಮಾನವರಹಿತ ವೈಮಾನಿಕ ವಾಹನಗಳನ್ನು ಎದುರಿಸಲು ಇದನ್ನು ಬಳಸಲಾಗುತ್ತದೆ ಹೇಳಿಕೆ ಎರಡು ಇದು ಅಲ್ಪ ಶ್ರೇಣಿಯ ನೆಲದಿಂದ ಗಾಳಿಗೆ ವಾಯುರಕ್ಷಣಾ ವ್ಯವಸ್ಥೆಯಾಗಿದೆ ಮೂರನೇದು ಇದನ್ನು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ನೊಂದಿಗೆ ಅಭಿವೃದ್ಧಿಪಡಿಸಲಾಯಿತು ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ನಿಯೋಜಿಸಲಾಯಿತು ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಕೊಟ್ಟಿರುವ ಮೂರು ಹೇಳಿಕೆಗಳು ಕೂಡ ಸರಿ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇದು ಅಲ್ಪಶ್ರೇಣಿಯ ನೆಲದಿಂದ ಗಾಳಿಗೆ ವಾಯುರಕ್ಷಣಾ ವ್ಯವಸ್ಥೆಯಾಗಿದೆ ಎರಡ್ ಸಾವಿರದ ಏಳರಲ್ಲಿ ಇಸ್ರೇಲ್ ತನ್ನ ನಗರಗಳು ಮತ್ತು ಜನರನ್ನು ರಕ್ಷಿಸಲು ತನ್ನ ಸರ್ಕಾರಿ ರಾಫೆಲ್ ಅಡ್ವಾನ್ಸ್ ಸಿಸ್ಟಮ್ಸ್ ಹೊಸ ವಾಯು ರಕ್ಷಣಾ ವ್ಯವಸ್ಥೆಯನ್ನು ತರಲಿದೆ ಎಂದು ಘೋಷಿಸಿತು ಇದನ್ನು ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ನೊಂದಿಗೆ ಅಭಿವೃದ್ಧಿಪಡಿಸಲಾಯಿತು ಮತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ನಿಯೋಜಿಸಲಾಯಿತು ಇದು ಇಸ್ರೇಲಿ ಗುರಿಗಳನ್ನು ಗುರಿಯಾಗಿಟ್ಟುಕೊಂಡು ಯಾವುದೇ ರಾಕೆಟ್ಗಳು ಅಥವಾ ಕ್ಷಿಪಣಿಗಳನ್ನು ಪತ್ತೆ ಹಚ್ಚುವ ಮತ್ತು ತಟಸ್ಥಗೊಳಿಸುವ ರಾಡಾರ್ ಮತ್ತು ತಮೀರ್ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನು ಒಳಗೊಂಡಿದೆ ಇದನ್ನು ರಾಕೆಟ್ಗಳು ಫಿರಂಗಿ ಮತ್ತು ಸಣ್ಣ ಫಿರಂಗಿಗಳು ಕೌಂಟರಿಂಗ್ ರಾಕೆಟ್ಸ್ ಆರ್ಟಿಲರಿ ಅಂಡ್ ಮಾರ್ಟರ್ಸ್ ಸಿ ರಾಮ್ ಹಾಗೂ ವಿಮಾನ ಹೆಲಿಕಾಪ್ಟರ್ಗಳು ಮತ್ತು ಮಾನವರಹಿತ ವೈಮಾನಿಕ ವಾಹನಗಳನ್ನು ಎದುರಿಸಲು ಬಳಸಲಾಗುತ್ತದೆ ಇದು ವ್ಯಾಪಕ ಶ್ರೇಣಿಯ ಪರೋಕ್ಷ ಮತ್ತು ವೈಮಾನಿಕ ಬೆದರಿಕೆಗಳ ವಿರುದ್ಧ ನಿಯೋಜಿತ ಮತ್ತು ಫಾರ್ವರ್ಡ್ ಆಪರೇಟಿಂಗ್ ಬೇಸ್ ಎಫ್ಓಬಿ ಮತ್ತು ನಗರ ಪ್ರದೇಶಗಳನ್ನು ರಕ್ಷಿಸುತ್ತದೆ ಇತ್ತೀಚೆಗೆ ಹಮಾಸ್ ಉಗ್ರರು ಹಾರಿಸಿದ ರಾಕೆಟ್ಗಳನ್ನು ಇದು ಗಾಳಿಯಲ್ಲೇ ಹೊಡೆದು ಉರುಳಿಸಿತು ಕುಟುಂಬಗಳ ಅಂತಾರಾಷ್ಟ್ರೀಯ ದಿನ ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ ಹದಿನೈದು ಮೇ ನ್ಯಾಷನಲ್ ಡೇ ಆಫ್ ಫ್ಯಾಮಿಲೀಸ್ ಫಿಫ್ಟೀನ್ತ್ ಮೇ ಅಂತಾರಾಷ್ಟ್ರೀಯ ಸಮುದಾಯವು ಕುಟುಂಬಗಳಿಗೆ ನೀಡುವ ಮಹತ್ವವನ್ನು ಪ್ರತಿಬಿಂಬಿಸಲು ಪ್ರತಿ ವರ್ಷ ಮೇ ಹದಿನೈದರಂದು ಅಂತಾರಾಷ್ಟ್ರೀಯ ಕುಟುಂಬಗಳ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ಯುಎನ್ ಜನರಲ್ ಅಸೆಂಬ್ಲಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಘೋಷಿಸಿತು ಎರಡ್ ಸಾವಿರದ ಇಪ್ಪತ್ತೊಂದರ ಕುಟುಂಬಗಳ ಅಂತಾರಾಷ್ಟ್ರೀಯ ದಿನದ ವಿಷಯವೆಂದರೆ ಕುಟುಂಬಗಳು ಮತ್ತು ಹೊಸ ತಂತ್ರಜ್ಞಾನಗಳು ಫ್ಯಾಮಿಲೀಸ್ ಅಂಡ್ ನ್ಯೂ ಟೆಕ್ನಾಲಜೀಸ್ ಕುಟುಂಬಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಕುಟುಂಬಗಳ ಮೇಲೆ ಪರಿಣಾಮ ಬೀರುವ ಸಾಮಾಜಿಕ ಆರ್ಥಿಕ ಮತ್ತು ಜನಸಂಖ್ಯಾ ಪ್ರಕ್ರಿಯೆಗಳ ದಾನವನ್ನು ಹೆಚ್ಚಿಸಲು ಅಂತಾರಾಷ್ಟ್ರೀಯ ದಿನವು ಒಂದು ಅವಕಾಶವನ್ನು ಒದಗಿಸುತ್ತದೆ ಸೊ ಒನ್ ಈಸ್ ದಿ ರೈಟ್ ಆನ್ಸರ್ ಕೋವಿಡ್ ಸಾಂಕ್ರಾಮಿಕದ ಮಧ್ಯೆ ಅಲ್ಟ್ರಾ ಲೋ ಕಾಸ್ಟ್ ಕ್ಯಾರಿಯರ್ ಏರ್ಲೈನ್ ವಾಹಕ ಗೋ ಏರ್ ಸ್ವತಃ ಮರು ಬ್ರಾಂಡ್ ಮಾಡಿದೆ ಈ ಕಂಪನಿಯ ಹೊಸ ಹೆಸರು ಏನು ಗೋ ಫಸ್ಟ್ ವಾಡಿಯ ಗ್ರೂಪ್ ಪಡಿತನದ ಗೋ ಏರ್ ಎರಡ್ ಸಾವಿರದ ಇಪ್ಪತ್ತೊಂದರ ಮೇ ಹದಿಮೂರರಂದು ಯು ಫಸ್ಟ್ ಕಮ್ ಫಸ್ಟ್ ಎಂಬ ಹೊಸ ಧ್ಯೇಯ ವಾಕ್ಯದೊಂದಿಗೆ ತನ್ನನ್ನು ಗೋ ಫಸ್ಟ್ ಎಂದು ಮರು ನಾಮಕರಣ ಮಾಡಿದೆ ಹದಿನೈದು ವರ್ಷಗಳ ನಂತರ ಮರು ಬ್ರಾಂಡಿಂಗ್ ಮಾಡುವ ನಿರ್ಧಾರವು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಪ್ರಭಾವವನ್ನು ಎದುರಿಸಲು ಯುಎಲ್ಸಿಸಿ ಅಲ್ಟ್ರಾ ಕಡಿಮೆ ವೆಚ್ಚದ ವಾಹಕ ವಿಮಾನಯಾನ ಮಾದರಿಯಲ್ಲಿ ವಾಹಕವನ್ನು ನಿರ್ವಹಿಸುವ ಪ್ರಯತ್ನದ ಒಂದು ಭಾಗವಾಗಿದೆ ಗೋ ಫಾಸ್ಟ್ ಯುಎಲ್ಸಿಸಿ ಯೋಜನೆಗಳ ಅಡಿಯಲ್ಲಿ ಏರ್ಬಸ್ ಎ ತ್ರೀ ಟ್ವೆಂಟಿ ಮತ್ತು ಎ ತ್ರೀ ಟ್ವೆಂಟಿ ನಿಯೋಸ್ ಹೊಸ ಎಂಜಿನ್ ಆಯ್ಕೆ ವಿಮಾನಗಳನ್ನು ಒಳಗೊಂಡ ಕಿರಿದಾದ ವಿಮಾನಗಳನ್ನು ತನ್ನ ಫ್ಲೀಟ್ನಾದ್ಯಂತ ನಿರ್ವಹಿಸುತ್ತದೆ ಇದು ಪ್ರಯಾಣಿಕರಿಗೆ ಸುರಕ್ಷತೆ ಸೌಕರ್ಯ ಮತ್ತು ಸಮಯ ಉಳಿತಾಯವನ್ನು ಖಾತ್ರಿಪಡಿಸುವುದಲ್ಲದೆ ಪ್ರಯೋಜನಗಳನ್ನು ಅತಿ ಕಡಿಮೆ ವೆಚ್ಚದ ದರದಲ್ಲಿ ಅನುಭವಿಸಲು ಸಹಾಯ ಮಾಡುತ್ತದೆ ಸೊ ಟು ಈಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ಒಂದು ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ದ ಕೋಆರ್ಡಿನೇಷನ್ ಆಫ್ ಹ್ಯುಮಾನಿಟೇರಿಯನ್ ಅಫೇರ್ಸ್ ಯುಒಸಿ ಎ ಇದರ ಪ್ರಧಾನ ಕಚೇರಿಯ ಒಂದು ಶಾಖೆ ಜಿನಿವಾದಲ್ಲಿದ್ದರೆ ಇನ್ನೊಂದು ಯಾವ ನಗರದಲ್ಲಿದೆ ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ದ ಕೋಆರ್ಡಿನೇಷನ್ ಆಫ್ ಹ್ಯುಮಾನಿಟೇರಿಯನ್ ಅಫೇರ್ಸ್ನ ಪ್ರಧಾನ ಕಚೇರಿಯ ಒಂದು ಶಾಖೆಯ ಜಿನಿವಾದಲ್ಲಿದ್ದರೆ ಇನ್ನೊಂದು ಯಾವ ನಗರದಲ್ಲಿದೆ ಪ್ರಶ್ನೆ ಎರಡು ಭಾರತದಿಂದ ನ ವಿಶ್ವದ ಐವತ್ತು ಶ್ರೇಷ್ಠ ನಾಯಕರು ವರ್ಲ್ಡ್ಸ್ ಫಿಫ್ಟಿ ಗ್ರೇಟೆಸ್ಟ್ ಲೀಡರ್ಸ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉನ್ನತ ಸ್ಥಾನ ಗಳಿಸಿದವರು ಯಾರು ಭಾರತದಿಂದ ಫಾರ್ಚುನ ವಿಶ್ವದ ಐವತ್ತು ಶ್ರೇಷ್ಠ ನಾಯಕರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉನ್ನತ ಸ್ಥಾನ ಗಳಿಸಿದವರು ಯಾರು ಈ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೆ ಕೊಡ್ತೀರಾ ಎಂಬಂತಹ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಆಲ್ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನು ನೋಡದಂತ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು